ನಮಸ್ಕಾರ ವಿದ್ಯಾರ್ಥಿಗಳೇ ಸ್ಮಾರ್ಟ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಕಾಮನ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಜಾಸ್ತಿ ಇರೋದು ಲ್ಯಾಟ್ರೆಂಟ್ರಿ ವಿದ್ಯಾರ್ಥಿಗಳು ಸೊ ಲ್ಯಾಟ್ರೆಂಟ್ರಿ ವಿದ್ಯಾರ್ಥಿಗಳು ಅಂದರೆ ಯಾರು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಉದಾಹರಣೆಗೆ ಡಿ ಎಮ್ ಎಲ್ ಟಿ ಒ ಟಿ ಡಯಾಲಿಸು ಈ ರೀತಿ ಒಂದು ಮೂರು ವರ್ಷದ ಎಸ್ ಎಸ್ ಎಲ್ ಸಿ ಮೇಲೆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಅವರುಗಳು ಬಿ ಎಸ್ ಸಿ ಎಮ್ ಎಲ್ ಟಿ ಮಾಡಬೇಕು ಅಂತ ಬಯಸಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಈ ಕೆ ವಿ ವೆಬ್ಸೈಟ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಕೆ ವಿ ವೆಬ್ಸೈಟ್ನವರು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಅಗಸ್ಟ್ ತಿಂಗಳಲ್ಲಿ ಅಪ್ಲಿಕೇಶನನ್ನು ಕೊಡ್ತಾರೆ ಯಾರಿಗಿದು ಅಪ್ಲಿಕೇಶನ್ನು ಯಾರು ಎಸ್ ಎಸ್ ಎಲ್ ಸಿ ಮೇಲೆ ಪ್ಯಾರಾಮೆಡಿಕಲ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಎ ಎಚ್ ಎಸ್ ಕೋರ್ಸ್ ಮಾಡಬೇಕು ಅಂತ ಬಯಸಿದರೆ ಎಚ್ ಎಸ್ ಅಂತಂದರೆ ನಾನು ಹೇಳಿದ ಹಾಗೆ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಓ ಟಿ ಬಿ ಎಸ್ ಸಿ ಡ್ಯಾಲಿಸ್ ಈ ಕೋರ್ಸ್ಗಳನ್ನು ಮಾಡಬೇಕಂತಂದರೆ ಲ್ಯಾಟರ್ ಎಂಟ್ರಿ ಅಂತ ಹೇಳಿ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ ಸೊ ಈ ಒಂದು ಅಪ್ಲಿಕೇಶನ್ ಸಲುವಾಗಿ ನೀವು ನೀವು ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಫೀಸಲ್ಲಿ ಅಂದರೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಫೀಸಲ್ಲಿ ಅಡ್ಮಿಷನ್ ಪಡ್ಕೋಬೇಕು ಅಂತ ಬಯಸಿದರೆ ಅಥವಾ ಗೋರ್ಮೆಂಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಂತಂದರೆ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಪಡ್ಕೋಬೇಕಂತಂದರೆ ನಿಮಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಹಾಕಿ ನೀವು ಕೌನ್ಸಿಲಿಂಗ್ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿಕೊಂಡು ನೀವು ಅಡ್ಮಿಷನಲ್ಲಿ ಪಡ್ಕೋಬೇಕಾಗತ್ತೆ ಇನ್ ಕೇಸ್ ಆಫ್ ಇಲ್ಲ ಸರ್ ನಮ್ಗೆ ಅದರ ಬಗ್ಗೆ ಐಡಿಯಾ ಇಲ್ಲ ನಾವು ಡೈರೆಕ್ಟ್ ಹೋಗಿ ಕಾಲೇಜಲ್ಲಿ ಕೇಳ್ತೀವಿ ಅಂದರೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿ ಪರ್ ಇಯರ್ ಫೀಸ್ ಆಗುತ್ತೆ ಎರಡು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಅದೇ ನೀವು ಏನಾದರೂ ಐವತ್ತೈದು ಐವತ್ತು ಐವತ್ತೈದು ಪರ್ಸೆಂಟೇಜ್ ಇದ್ದರೆ ಸಾಕು ನಿಮಗಳಿಗೆ ನೀವು ಆರಾಮಾಗಿ ಏನು ಮಾಡ್ಬೋದು ಗೌರ್ಮೆಂಟ್ ಕಾಲೇಜ್ಗಳನ್ನು ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೊಳ್ಬೋದು ಗೌರ್ಮೆಂಟ್ ಕಾಲೇಜು ಸ್ವಲ್ಪ ಟಫ್ ಅನ್ನಿಸ್ಬೋದು ಅರವತ್ತರ ಮೇಲಿದ್ದರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅರವತ್ತರಕ್ಕಿಂತ ಕಡಿಮೆ ಇದ್ರೆ ಪ್ರೈವೇಟ್ ಕಾಲೇಜಲ್ಲಿ ಕಡಿಮೆ ಫೀಸಲ್ಲಿ ಸಿಗುತ್ತೆ ಬಟ್ ನೀವು ಇನ್ನೂ ಒಂದು ತಿಂಗ್ಳು ಕಾಯಬೇಕಾಗತ್ತೆ ಯಾಕಂದರೆ ಇದು ನೋಟಿಸಿಕೇಷನ್ ಬರಬೇಕಂತಂದರೆ ಇದನ್ನು ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ ಹೀಗಾಗಿ ನೀವು ವೇಟ್ ಮಾಡಬೇಕು ಈ ಒಂದು ಕೆ ಇ ಸಿ ಟಿ ಒಳಗಡೆ ಇದು ಬರೋದಿಲ್ಲ ಈಗಾಗಲೇ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿದೆಯಲ್ಲ ಅದರಲ್ಲಿ ಬರೋಂಗಿಲ್ಲ ಈಗ ಏನೂ ಬಿ ಎಸ್ ನರ್ಸಿಂಗಿಗೆ ಮಾತ್ರ ನಡೆದಿದೆ ಲ್ಯಾಟ್ರನ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಅದೊಂದು ವಿಚಿತ್ರವಾಗಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡ್ತಾರೆ ನೀವು ಕಾಯಬೇಕಾಗತ್ತೆ ಅದರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನಾನು ಈವ್ನಿಂಗಲ್ಲಿ ಲೈವಲ್ಲಿ ಬಂದಿರ್ತೇನೆ ಅವಾಗ ಕೂಡ ಕೇಳ್ಕೊಳ್ಬೋದು ಬಟ್ ಇನ್ನೂ ಲೇಟ್ ಆಗುತ್ತೆ ಆಗಸ್ಟ್ ತನಕ ಕಾಯಬೇಕು ಅದಕ್ಕಿಂತ ಮೊದಲು ಬಂದರೂ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂದರೆ ಕರಿತರ ಇಲ್ಲೋ ಈ ಥರ ಕರಿತರ ಇಲ್ಲೋ ಅಥವಾ ಈ ವರ್ಷ ಗೊತ್ತೇ ನಿಮ್ಗೆ ಗೊತ್ತಿರೋದಿಲ್ಲ ಬಟ್ ಪ್ರತಿ ವರ್ಷವೂ ಕೂಡ ಕರೀಲೇಬೇಕು ಯಾಕಂದರೆ ಗೌರ್ಮೆಂಟ್ ಕಾಲೇಜುಗಳನ್ನು ಕೌನ್ಸಿಲಿಂಗ್ ಮುಖಾಂತರ ತುಂಬ್ಕೋಬೇಕು ರೂಲ್ಸ್ ಇರೋದು ಹೀಗಾಗಿ ನೀವು ಅಪ್ಲಿಕೇಶನ್ಗೆ ಕಾಯಬೇಕಾಗತ್ತೆ